ಆತ್ಮ ಶಾಂತಿಯಿಂದ ಕಾಪಾಡಬೇಕು ನಿಮಗೆ ಅವರು ಹೋಗ್ತಾರೆ ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎರಡು ಮಾತು ಮಾಡಿಸ್ತೀನಿ. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದ ಮಾಜಿ ಮಂತ್ರಿಗಳು, ಒಳ್ಳೆಯಪುರದ ಶಾಸಕರಾಗಿರ್ತಕ್ಕಂತಹ ಎಚ್ ಡಿ ರೇವಣ್ಣ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಸನ ಜಿಲ್ಲೆಯ ದೃಶ್ಯ ಮಾಧ್ಯಮ ಮತ್ತು ಎಲ್ಲ ಪತ್ರಕರ್ತರಿಗೂ, ಈ ಸಮಾರಂಭಕ್ಕೆ ಸಹಕರಿಸಿದ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುನ್ನುಡಿ ಭಾಷಣ ಜನಾಬ್ MSM ಅಬ್ದುಲ್ ರಶೀದ್ ಜೈನಿ, ಉಪಾಧ್ಯಕ್ಷರು ಅಖಿಲ ಭಾರತ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಗೌರವಾಂತರಾದ ಎಲ್ಲ ಗಣ್ಯರು, ಸುಲ್ತಾನ್ ಮೂಲಮ್ಮ ಕಾಂತಪುರಂ ಎಪಿಎಂಸಿ ಕೌನ್ಸಿಲ್ ಉಸ್ತಾದರ, ಕರ್ನಾಟಕ ಯಾತ್ರೆ ಬಹಳ ತಡವಾಗಿ ಇಲ್ಲಿಗೆ ಬಂದಿದ್ದು ತುಮಕೂರಿಗೆ ಶೀಘ್ರದಲ್ಲಿ ತಲುಪಬೇಕಿದೆ. ಮನುಕುಲವನ್ನು ಗೌರವಿಸಿ ಎನ್ನುವ ಅತ್ಯಂತ ಶ್ರೇಷ್ಠವಾದ ಘೋಷವಾಕ್ಯದೊಂದಿಗೆ ಈ ಯಾತ್ರೆ ನಡೀತಾ ಇದೆ. ಈ ಬಗ್ಗೆ ಹಲವಾರು ಪ್ರತಿಪಾದನೆಗಳು ಈಗಾಗಲೇ ನಡೆದಿವೆ. ಜಗತ್ತಲ್ಲಿ ಪವಿತ್ರ ಇಸ್ಲಾಂ ಬೋಧನೆ ಮಾಡಿರುವುದು ನಿಮ್ಮೆಲ್ಲರನ್ನು ಒಂದೇ ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿ ಮಾಡಲಾಗಿದೆ. ಇನ್ನ ಫಲಕುಲಾಗುಂಬಿನ ರಥದಿಂದ ಉಲ್ಫ, ನಿಮ್ಮೆಲ್ಲರನ್ನೂ ಕೂಡ ಒಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿ ಮಾಡಲಾಗಿದೆ. ಕುಲ ಗೋತ್ರಗಳನ್ನಾಗಿ ನಿಮ್ಮನ್ನು ಹಿಂಗಡಿಸಿದ್ದು ನೀವು ಪರಸ್ಪರ ಅರಿತುಕೊಳ್ಳಲಿಕ್ಕಾಗಿ ಮಾತ್ರ ಎನ್ನುವ ಮಾತನ್ನು ಪವಿತ್ರವಾದ ಕುರ್ಆನ್ ಸ್ಪಷ್ಟವಾಗಿ ಸಾರಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ತನ್ನ ಪ್ರಜೆಗಳ ತನ್ನ ಸೃಷ್ಟಿಗಳ ಸನ್ಮಾರ್ಗಕ್ಕಾಗಿ ನಿಯಮ ನಿಬಂಧನೆಗಳನ್ನು ಮಾಡಿದ್ದು ಆ ಪೈಕಿ ಮಾನವತೆಯನ್ನು ಎತ್ತಿ ಹಿಡಿಯುವಂತಹ ಸಂದೇಶಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಭಾರತ ಎನ್ನುವುದು ಸರ್ವ ಧರ್ಮಗಳ ಶಾಂತಿಯ ತೋಡು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಈ ಒಂದು ಉದ್ಯಾನದಲ್ಲಿರುವ ಎಲ್ಲಾ ಧರ್ಮಗಳು ಕೂಡ ಆಯಾ ಧರ್ಮಗಳ ಸಮಾನತೆಯ ಮನುಷ್ಯತ್ವದ ಬೋಧನೆಗಳನ್ನ ಎತ್ತಿ ಹಿಡಿಯಬೇಕಾದಂತಹ ಅನಿವಾರ್ಯತೆಯಲ್ಲಿ ಮತ್ತು ನಾವಿದ್ದೇವೆ. ಮುಸ್ಲಿಂ ಮಸೀದಿಗಳಲ್ಲಿ ನಡೆಯುವಂತಹ ಪ್ರಾರ್ಥನೆಗಳಲ್ಲಿ ಮಾಡುವ ಪ್ರಾರ್ಥನೆಗಳು, ನಮಾಜಿನ ನಂತರ ಮಾಡುವ ಪ್ರಾರ್ಥನೆಗಳು ಕೇವಲ ಮುಸಲ್ಮಾನರಿಗೆ ಮಾತ್ರವಾಗಿರದೆ ಇಡೀ ಮನುಗುರುವ ಉದ್ಧಾರವನ್ನು ಒಳಗೊಂಡಂತಹ ಪ್ರಾರ್ಥನೆ ಅಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಲ್ಲಾಹುಮ್ಮ ಅಂತ ಸಲಾಮ್ ಮಿಂಕ ಸಲಾಂ ವೈರೈಕ ಎರ್ಜು ಸಲಾಂ, ಎಲ್ಲ ಶಾಂತಿಯ ಮೂಲ ನೀನೆ ಎನ್ನುವಂತಹ ಒಂದು ಪ್ರಾರ್ಥನೆಯಿಂದ ಮಸೀದಿಯಲ್ಲಿ 5 ಹೊತ್ತು ನಮಾಜು ಮಾಡುವ ಮುಸಲ್ಮಾನರು ಆ ನಾಡಿನ ಸರ್ವರ ಶಾಂತಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಇಂತ ನಾವು ಟೆಂಪಲ್ಗಳಲ್ಲಿ ನೋಡಿದರೆ ಅಲ್ಲಿರುವ ಪ್ರಾರ್ಥನೆ ಕೂಡ ಮನುಕುಲದ ಕ್ಷೇಮ ಮತ್ತು ಆರೋಗ್ಯಕ್ಕೆ ಮೀಸಲಾಗಿದೆ. ಸರ್ವೇ ಪಿಸುಕಿನ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾಕ್ಯ ಶುದ್ಧತೇ ಭವಾನ್. ಎಲ್ಲರಿಗೆ ಕ್ಷೇಮ ಉಂಟಾಗಲಿ, ಎಲ್ಲರ ರೋಗವು ಸಮರವಾಗಲಿ, ಎಲ್ಲರಿಗೆ ಆರೋಗ್ಯ ಉಂಟಾಗಲಿ ಎನ್ನುವ ಪ್ರಾರ್ಥನೆಯನ್ನ ಹೈಂದವ ಮಂದಿರಗಳನ್ನು ನಾವು ಕೇಳ್ತಾ ಇದ್ದೇವೆ. ಕ್ರೈಸ್ತರ ಚರ್ಚುಗಳಲ್ಲಿ ನೀವು ನಿನ್ನ ವೈರಿಯನ್ನು ಪ್ರೀತಿ ಮಾಡಿ ಎನ್ನುವ ಉದಾತ್ತವಾದ ಸಂದೇಶವನ್ನು ಕೇಳ್ತಾ ಇದ್ದೇವೆ. ಯು ಲವ್ ಯುವರ್ ಎನಿಮೀಸ್, ವೈರಿಗಳನ್ನು ಪ್ರೀತಿ ಮಾಡು. ಈ ಮೂಲಕ ಜಗತ್ತಲ್ಲಿರುವ ಎಲ್ಲಾ ಧರ್ಮಗಳು ಕೂಡ ಆಯಾ ಧರ್ಮಗಳ ಮೂಲಭೂತವಾದ ಸಿದ್ಧಾಂತ, ಆಚಾರ, ವಿಚಾರ, ಅನುಷ್ಠಾನಗಳಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಆ ಬಗ್ಗೆ ನಾವು ಚರ್ಚೆ ಮಾಡುವುದಿಲ್ಲ. ಎಲ್ಲಾ ಧರ್ಮಗಳು ಸಾರಿರುವ ಮಾನವತೆ ಸಂದೇಶವನ್ನ ಪರಿಣಾಮಕಾರಿಯಾಗಿ ಜಗತ್ತಲ್ಲಿ ಸಮಾಜದಲ್ಲಿ ನಾವು ಜಾರಿ ಮಾಡಿದರೆ ಇವತ್ತು ನಾವು ನಮ್ಮನ್ನು ಕಾಡುತ್ತಿರುವ ಕೋಮುವಾದ, ಉಗ್ರವಾದ, ಭೀತಿವಾದಂತಹ ಎಲ್ಲ ಸಾಮಾಜಿಕ ಅನಿಷ್ಟಗಳಿಂದ ಈ ನಾಡನ್ನು ಸಂದೇಶ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ಗುರುಗಳಾದ ಶೇಖರ ಎಪಿಎಂ ಕರ್ಮಸಿಯಾರು ಸಾಧರು ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈ ಯಾತ್ರೆ ಸಫಲವಾಗಲಿ. ಇದರ ಪರಿಣಾಮವಾಗಿ ಇಲ್ಲಿ ಎಲ್ಲ ಜನರ ಮಧ್ಯೆ ಒಂದು ಶಾಂತಿ, ಒಂದು ಸುಪ್ರಭಾತ ನಿರ್ಮಾಣವಾಗಲಿ. ಅದಕ್ಕಾಗಿ ಈ ಮಹಾ ವಿದ್ವಾಂಸ ನೇತೃತ್ವದ ಯಾತ್ರೆ ಎಲ್ಲ ರೀತಿಯ ಸಾಮಾಜಿಕ ಪರಿವರ್ತನೆಗೆ ಮುನ್ನುಡಿಯಾಗಲಿ ಅಂತ ಹಾರೈಸುತ್ತಾ ಜೈ ಭಾರತ್.